ಈಗ ನಾವು ನನ್ನ ದೊಡ್ಡ ಜವಾಬ್ದಾರಿಕೆ ಏನಂತಂದರೆ ಮೊಬಿಲೈಸೇಷನ್ ಫಂಡ್ಸನ್ನು ಯಾವ ರೀತಿಯಾಗಿ ಮೊಬಿಲೈಸ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನನ್ನ ಜವಾಬ್ದಾರಿಕೆಯೂ ಕೂಡ ಇದೆ. ಹಾಗಾಗಿ ನಾನು ಈಗಾಗಲೇ ದೆಹಲಿನಲ್ಲಿ ಸುಮಾರು 3 ದಿವಸ ನಾನಿದ್ದು ಅಲ್ಲೇ ಸಭೆ ಮಾಡಿ ಯಾವ್ಯಾವ ಯೋಜನೆಗಳಿಗೆ ಎಷ್ಟು ಬಿಡುಗಡೆ ಆಗಬೇಕು, ಏನೇನಾಗಿದೆ ಅಂತಕ್ಕಂಥ ಎಲ್ಲ ವಿಚಾರನೂ ಕೂಡ ಮಾಹಿತಿನೂ ಕೂಡ ಪಡ್ಕೊಂಡಿದ್ದೇನೆ. ಅದನ್ನು ಈಗ ಇಲ್ಲಿ ಸೂಕ್ಷ್ಮವಾಗಿ ಎಲ್ಲದೂ ಕೂಡ ನಾನು ಅರ್ತಿದ್ದೇನೆ. ಇನ್ನು ಮುಂದೆ ನಾನು ಬಿಡುಗಡೆ ಆಗಿರತಕ್ಕಂಥ ಹಣ ಸಂಪೂರ್ಣವಾಗಿ ಖರ್ಚಾಗಬೇಕು, ಯಾವುದೇ ಇಲಾಖೆ ಆಗಲಿ ಖರ್ಚಾಗಬೇಕು, ಮತ್ತು ಬಿಡುಗಡೆಗೂ ಸಹಿತ ಡಿಲೇ ಆಗಬಾರ್ದು. ಡಿಲೇ ಆಗ್ತಕ್ಕಂಥದ್ದು ಯಾವುದು ಅಂತಂದರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಥವಾ ಇನ್ನೊಂದು ಕೊಟ್ಟಿಲ್ಲ ಅಂತಕ್ಕಂಥದ್ದು ಈ ರೀತಿಯಾಗಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಇದರ ಬಿಡುಗಡೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಕಡೆ. ಆದರೆ ಈಗ ಒಂದು ಉದಾಹರಣೆಗೆ, ಈಗ ನಾನು ಮೊನ್ನೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗ ರಾಜ್ಯ ಸರ್ಕಾರ ಸುಮಾರು 20,000 ಕೋಟಿವರೆಗೂ ಕೂಡ ಯೋಜನೆಗೆ ಖರ್ಚು ಮಾಡ್ತಾ ಇದೆ ಅಂದಾಜು ವೆಚ್ಚ ಇವತ್ತಿನ ಲೇಟೆಸ್ಟಾಗಿ. ಅದರಲ್ಲಿ ನಾನು ಹಿಂದಿನ ಸರ್ಕಾರ ಇದ್ದಾಗಲೇ ನಾನು ಸಣ್ಣ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲೇ ನಾವೊಂದು ಪ್ರಪೋಸಲ್ನ ಕೂಡ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ. ಇದು ಕೇಂದ್ರ ಪುರಸ್ಕೃತ ಅಥವಾ ಕೇಂದ್ರ ಸರ್ಕಾರದ ಯೋಜನೆಯಾಗಿ ಪರಿಗಣಿಸಬೇಕು ಅಂತೇಳಿ ಅವತ್ತು ಇದ್ದಂಥ ಕೇಂದ್ರದ ನೀರಾವರಿ ಸಚಿವರನ್ನ 2-3 ಬಾರಿ ಭೇಟಿ ಮಾಡಿ ಅದನ್ನು ನಾವು ಕಳಿಸಿದ್ವಿ, ಪ್ರಸ್ತಾವನೆ ಕಳಿಸಿದ್ವಿ. ಆದರೆ 7 ವರ್ಷ ಆಯಿತು, ಇದುವರೆಗೆ ಯಾವ ಹಣನೂ ಬಿಡುಗಡೆ ಆಗಿಲ್ಲ. ಆದರೆ ಮೊನ್ನೆ ಬಜೆಟ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನು ಬಜೆಟ್ ಪ್ರಾಮಿಸ್ ಅಂತ ಮಾಡಿದ್ದಾರೆ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. 520 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇದುವರೆಗಾಗಿ ಅದು ಬಜೆಟ್ಟಲ್ಲಿ, ನಾನು ಮೊನ್ನೆ ಮಾತಾಡಿದಾಗ ನಾನು ಇನ್ನೂ ನೇರವಾಗಿ ಹೋಗಿ ಅವರನ್ನ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳನ್ನ ಅವ್ರು ಯಾರನ್ನೂ ಕೂಡ ನಾನು ನೋಡೋದಕ್ಕಾಗಲಿಲ್ಲ. ಅವ್ರು ಹೇಳ್ತಾರೆ ಈಗ ನನಗೆ ಬಂದಿರುವ ಪ್ರಕಾರ ನ್ಯಾಷನಲ್ ಪ್ರಾಜೆಕ್ಟು ಕಷ್ಟ ಇದೆ, ಎಬಿಪಿನಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತಾರೆ. ನನಗೆ ಎಬಿಪಿನಲ್ಲಾಗಲಿ ಯಾವುದಕ್ಕಾರ ಕನ್ಸಿಡರ್ ಮಾಡಲಿ, ಬಜೆಟ್ ಪ್ರಾಮಿಸ್ ಏನಿದೆಯೋ ಆ ಪ್ರಕಾರ ನಮಗೆ ಹಣ ಬಿಡುಗಡೆ ಮಾಡಬೇಕು. ವಾಟ್ ಈಸ್ ನೀಡೆಡ್ ಈಸ್ ರಿಲೀಸ್ ಆಫ್ ಫಂಡ್ಸ್.